ಹಾಯ್ ಫ್ರೆಂಡ್ಸ್, ಸಲಾಂ, ನಮಸ್ತೆ ಎವ್ರಿ ಒನ್. ಹೇಗಿದ್ದೀರಾ? ನನಗನ್ಸುತ್ತೆ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ. ನಾನು ಮತ್ತೆ ಇವತ್ತು ನಾನು ಹೊಸ ಬ್ಲಾಗ್ ಜೊತೆ ಬಂದಿದ್ದೀನಿ. ಇವತ್ತು ನಾವು ಹೊಸಪೇಟೆ ವಿಜಯನಗರ SKMEPL ಫ್ರೀಡಮ್ ಪಾರ್ಕಿಗೆ ಬಂದಿದ್ದೀವಿ ನಾವು. ಇವತ್ತು ನೋಡ್ತಾ ಇರೋದು ನೀವು ನಮ್ಮ ಇಂಡಿಯನ್ ಫ್ಲ್ಯಾಗ್. ಇದು ಮೇನ್ ದ್ವಾರ, ಒಳಗಡೆ ಪ್ರವೇಶ ಮಾಡಲಿಕ್ಕೆ. ಇದಕ್ಕೆ ಬಂದು 10 ರೂಪಾಯಿ ಪರ್ ಪರ್ಸನ್ಗೆ ಟಿಕೆಟ್ ಮಾಡಿದ್ದಾರೆ. ನಮಗೆ ವೆಲ್ಕಮ್ ಮಾಡಲಿಕ್ಕೆ ನಿಂತಿದ್ದಾರೆ ನೋಡಿ. ಡೋಲನ್ನು ಬಾರಿಸುತ್ತಾ ನಮ್ಮನ್ನು ಒಳಗಡೆ ವೆಲ್ಕಮ್ ಮಾಡ್ತಾ ಇರೋದು ಇವರು. ನೋಡ್ತಾ ಇರ್ಬೋದು ನೀವು, ಬೇರೆ ಜನನೂ ಹೋಗ್ತಾ ಇರೋದಾರೆ, ಬರ್ತಾ ಇದ್ದಾರೆ. ಫ್ಯಾಮಿಲೀಸ್ ಆಲ್ಮೋಸ್ಟ್ ತುಂಬ ಜಾಸ್ತಿ ಇದೆ ಅಂತ ಇಲ್ಲಿ ಅನಿಸುತ್ತೆ ನೋಡಿದರೆ. ಗಾಂಧೀಜಿ ತಾತ ಇದೆ ನೋಡಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಈವ್ನಿಂಗ್ 5 to 9 o'clock ಒಳಗೆ ಸಮಯ ಇರುತ್ತೆ. ಆ ಟೈಮ್ ಒಳಗೆ ಮನೆ ಒಳಗೆ ಎಲ್ಲ ಹಿರಿಯರು ಕೆಲಸ ಮಾಡೋ ಭಾಳ ಟೈರ್ಡ್ ಆಗಿರ್ತಾರಲ್ಲ ಅಂಥವ್ರಿಗೂ ಭಾಳ ಅನುಕೂಲ ಆಗುತ್ತೆ ಈ ಪಾರ್ಕ್ ಇಲ್ಲಿ ಬಂದರೆ. ತುಂಬ ಹತ್ರನೇ ಇದೆ. ಇದು ಬಂದು ಹೊಸಪೇಟೆ ವಿಜಯನಗರ ರೈಲ್ವೆ ಸ್ಟೇಷನ್ಗೆ ತುಂಬ ಹತ್ರ ಆಗುತ್ತೆ. ಹಾಗೂ ಮಾಜಿ ಸಚಿವರಾದಂಥ ಆನಂದ್ ಸಿಂಗ್ ಅವರ ಮನೆಯ ಎದುರುಗಡೆನೇ ಈ ಪಾರ್ಕ್ ಒಂದು ನಿರ್ವಹಿಸಿದ್ದಾರೆ. ದೊಡ್ಡದು ಏನೊಂದು ಹೇಳಬೇಕಂದರೆ ಒಂದು ದೊಡ್ಡ ಕೋಟೆ ಥರನೇ ಇದೆ ವಿಜಯನಗರ ಸಾಮ್ರಾಜ್ಯ ಥರದ. ಅದರೊಂದು ಆ ಥರ ಒಂದು ಇದೊಂದು ಪಾರ್ಕ್ ಕಟ್ಟಿದ್ದಾರೆ ಇಲ್ಲಿ, ತುಂಬ ಚೆನ್ನಾಗಿದೆ. ಇವಾಗ ರೀಸೆಂಟ್ಲಿ ಓಪನಿಂಗ್ ಆಗಿ ಆಲ್ಮೋಸ್ಟ್ ಇದು 3 to 4 ತಿಂಗಳು ಆಗಿದೆ ಅಂತ ನನಗೆ ಅನಿಸುತ್ತೆ. ಇಲ್ಲಿ ಒಬ್ಬರು ನಾವು ಕೇಳಿದಾಗ ಅಂದರು ತುಂಬ ಚೆನ್ನಾಗಿದೆ. ಯಾರಿಗೂ ಆಲ್ಮೋಸ್ಟ್ ಈಗ ಪ್ರವಾಸ ಮಾಡ್ತಿರ್ತಾರಲ್ವ ಅವ್ರಿಗೆ ಏನಾದರೂ ಟ್ರೈನ್ ತುಂಬ ಸ್ವಲ್ಪ ಒಂದು 2 ತಾಸು ಲೇಟ್ ಇದೆ, ಬಸ್ ಲೇಟ್ ಇದೆ ಅಂದರೆ ಎರಡೂ ಹತ್ರ ಆಗುತ್ತೆ ಇದಕ್ಕೆ, ಬಸ್ ಸ್ಟ್ಯಾಂಡು ಹಾಗೂ ರೈಲ್ವೆ ಸ್ಟೇಷನ್. ಅವರು ಬಂದು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕಾಲ ಅವಕಾಶ 1 ತಾಸು 2 ತಾಸು ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಬಂದುಬಿಟ್ಟು ನಿಮ್ಗೆ ಎಲ್ಲ ಥರದ ಫೋಟೋಶೂಟ್ ಮಾಡ್ಬೋದು, ಕೂಡ್ಬೋದು ಆರಾಮಾಗಿ, ಚೆನ್ನಾಗಿ ಕುಂತು ಚಿಕ್ಕ ಮಕ್ಕಳ ಜೊತೆ ಆಟ ಆಡೋದಕ್ಕೂ ತುಂಬ ಚೆನ್ನಾಗಿದೆ. ಸಂಜೆ ಹೊತ್ತು 5 ಗಂಟೆಗೆ ಬಂದರೆ ಇದು ಒಂದು ಒಳ್ಳೆಯ ನೇಚರ್ ಇದೆ, ಒಳ್ಳೆ ಗಾಳಿ ಇದೆ, ಒಳ್ಳೆ ಕಲರ್ಸು, ಬೇರೆ ಬೇರೆ ಥರ ಹೊಸ ಹೊಸ ಥರ ಇಲ್ಲಿ ನೀವು ಬಂದು ನೋಡ್ಬೋದು. ಬಂದು ಫೋಟೋಶೂಟ್ ಇಲ್ಲಿ ತುಂಬ ಅಷ್ಟು ಭಾಳಷ್ಟು ಜನ ಫೋಟೋಶೂಟು ರೀಲ್ಸು ಅದು ಇದು ತುಂಬ ಜನ ಮಾಡ್ತಾಯಿದ್ರು. ಹಾಗೆ ನಾವು ಒಂಚೂರು ಮಾಡ್ತಾಯಿದ್ವಿ. ನೋಡಿ ನಮ್ಮ ಫ್ರೆಂಡ್ಸ್ ವಿಂಗ್ಸ್, ಯಾರಿಗೂ ವಿಂಗ್ಸ್ ಇಲ್ಲ ಅವರು ಬಂದು ವಿಂಗ್ಸ್ ಜೊತೆ ಫೋಟೋಶೂಟ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ ಯಾವ ಥರ ಫೋಟೋಶೂಟ್ ಬರುತ್ತೆ. ಇಲ್ಲಿ ಫೋಟೋ ಕ್ಲಿಕ್ ಮಾಡಿದ್ರೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಲ್ಮೋಸ್ಟ್. ನೋಡಿ ಇವರೆಲ್ಲ ನನ್ನ ಫ್ರೆಂಡ್ಸು ಯಾವ ಥರ ಒಂಥರ ಫೋಟೋಶೂಟ್ ಮಾಡ್ತಾಯಿದ್ದಾರೆ. ನನಗಂಗೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಇಲ್ಲಿ ಬಂದು ತುಂಬ ಗಾಳಿ, ಇಲ್ಲಿದ್ದ ನೇಚರ್ ನೋಡಿದರೆ ಇಲ್ಲೇ ಇರಬೇಕು, ಹೋಗ್ಬಾರ್ದು ಅನ್ನಿಸ್ತಾ ಇತ್ತು. ಈ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಫೋಟೋಶೂಟ್ ಮಾಡ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಕಿಟ್ಲೇ ಮಾಡ್ತಾಯಿದ್ರು ಅವನಿಗೆ, ಹಾಗೆ ಹೀಗೆ ಹಿಂದಿಂದ ನಿಂತು ಅವನು ಸಿಟ್ಟಿಗೆ ಬರ್ತಾಯಿದ್ದ. ಆ ಮೂಮೆಂಟ್ ಒಳಗೆ ಬಂದು ಇಲ್ಲಿ ಫೋಟೋ ಎಲ್ಲ ಕ್ಲಿಕ್ ಮಾಡಿದ್ವಿ. ಒಬ್ಬರು ಹೋಗ್ತಾಯಿದ್ರು ಫ್ರೆಂಡ್, ಅವ್ರು ಹೇಳಿ ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ ನಾವೆಲ್ಲ ಕೂತು. ತುಂಬ ಒಂದು ಮ್ಯೂಸಿಕಲ್ ಫೌಂಟೈನ್ ಇದು, ತುಂಬ ಚೆನ್ನಾಗಿದೆ. ಯಾರಿಗೂ ಲೇಟ್ ಆಗುತ್ತೆ ಟಿ ವಿ ಡ್ಯಾಮ್ಗೆ ಹೋಗ್ಲಿಕ್ಕೆ ಅವರು ಈ ಜಾಗಕ್ಕೆ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ಅಲ್ಲಿ ಒಂದು ಏನು ಮ್ಯೂಸಿಕಲ್ ಫೌಂಟೈನ್ ಒಳಗೆ ಏನು ನೀವು ವಾಟರ್ ಇದು ನೋಡ್ತೀರಾ ಅದೇ ಒಂದು ಮ್ಯೂಸಿಕಲ್ ಫೌಂಟೈನ್. ಇಲ್ಲಿ ಒಂದು ಸ್ವಲ್ಪ ಸ್ಮಾಲ್ ಆಗಿದೆ ಬಟ್ ತುಂಬ ಚೆನ್ನಾಗಿದೆ, ಮನಸ್ಸಿಗೆ ತುಂಬ ಹತ್ತಿರ ಆಗೋಂಥ ನೋಡಿದ ಮೇಲೆ ಆ ಥರ ಒಂದು ಇದೆ. ಯಾರಿಗೂ ಅಲ್ಲಿ ಹೋಗೋಕ್ಕಾಗಲ್ಲ ಅಂಥವ್ರು ಇಲ್ಲಿ ಬಂದು ನೋಡ್ಬೋದು. ಲಾಂಗ್ ಆಗುತ್ತಲ್ಲ ತುಂಬ, ಇಲ್ಲಿಂದ ಬಸ್ ಸ್ಟ್ಯಾಂಡಿಂದ ಇಲ್ಲಿಂದ 4 ರಿಂದ 5 ಕಿಲೋಮೀಟರ್ ಆಗುತ್ತೆ ಟಿ ವಿ ಡ್ಯಾಮ್. ಅದೇ ನೀವು ಬಸ್ ಸ್ಟ್ಯಾಂಡ್ ಪಕ್ಕನೇ ಒಂದು ಮ್ಯೂಸಿಕಲ್ ಫೌಂಟೈನ್ ವಿತ್ ಮ್ಯೂಸಿಕ್ ಜೊತೆ ನೀವು ನೋಡ್ಬೋದು. ನೋಡಿ ನಮ್ಮ ಇಂಡಿಯನ್ ಫ್ಲಾಗ್ ಯಾವ ಥರ ಗಾಳಿ ಒಳಗೆ ಬೀಸ್ತಾ ಇದೆ, ತುಂಬ ಚೆನ್ನಾಗಿ ಅನಿಸುತ್ತೆ. ನಮ್ಮ ಫ್ಲಾಗ್ ನೋಡಿದ್ದಾಗ ತುಂಬ ಖುಷಿಯಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ನೀರು ತುಂಬ, ಮ್ಯೂಸಿಕ್ ಇದಕ್ಕೆ ತುಂಬ ಚೆನ್ನಾಗಿದೆ. ಆ ಸಾಂಗಿನ ಕರೆಕ್ಟ್ ಸರಿಯಾಗಿ ಆ ನೀರು ಆ ಥರ ಈ ಥರ ಡ್ಯಾನ್ಸ್ ಮಾಡ್ತಾ ಇದೆ. ತುಂಬ ಜನ ಕೂತು ಇಲ್ಲಿ ನೋಡ್ತಾ ಇದ್ದಾರೆ, ನಾವು ಆಗ ಕೂತು ಎಂಜಾಯ್ ಮಾಡ್ತಾ ಇದ್ದೀವಿ ಆ ಒಂದು ಮ್ಯೂಸಿಕಲ್ ಫೌಂಟೈನ್ ಮ್ಯೂಸಿಕ್ ನೋಡ್ತಾ. ಹಾಗೆ ನೋಡಿ ಬಂದು ಹೊರಗಡೆ ಬಂದಮೇಲೆ ಇಲ್ಲಿ ಚಿಲ್ಡ್ರನ್ಸ್ ಅಂತ ಅಂತೇಳಿ ಗೇಮ್ ಪ್ಲೇಸ್ ಝೂನ್ ಇದೆ, ಟ್ರೈನ್ ಇದೆ, ಆಮೇಲೆ ಸೀನಿಯರ್ಸ್ ಅಂತ ಮಸಾಜ್ ಪಾಯಿಂಟ್ ಇದೆ, ಬೇರೆ ಬೇರೆ ಥರ ತುಂಬ ಇದೆ, ಆರ್ಚರ್ ಇದೆ. ಇಲ್ಲೆಲ್ಲ ಸ್ನ್ಯಾಕ್ಸ್, ಪಾನಿಪುರಿ, ಕಚೋರಿ, ಗೋಬಿ ಅದು ಇದೆಲ್ಲ ತುಂಬ ಇದ್ದಾವೆ ಶಾಪು. ಹಾಗೆ ಹುಡುಗರಿಗೂ ತುಂಬ ಗೇಮ್ಸ್ ಆಡಲಿಕ್ಕೆ ಇದು ಬೌನ್ಸಿ ಬಂದು ಆಡಲಿಕ್ಕೆ, ಜಂಪಿಂಗ್ ಕೆಲವೊಂದು ಸಮ್ ಐಟಮ್ಸ್ ಇಲ್ಲಿ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಬಂದು ನೋಡಿ ಆ ಥರ ನಿಮಗೆ ಇದೆ ಅಂದರೆ 3D ಗೇಮ್ಸ್ ಕೂಡ ಅವೈಲೇಬಲ್ ಇದೆ ಇಲ್ಲಿ. ಇಲ್ಲಿ ಬಂದು ಏನು ತುಂಬ ಏನು ಕಾಸ್ಟ್ಲಿ ಏನಿಲ್ಲ, ಪರ್ ಚಿಲ್ಡ್ರನ್ಸ್ಗೆ 50 ರುಪೀಸ್ ಅಂತ ಇದೆ ಪ್ರತಿ ಒಂದು ಗೇಮು ಚಿಲ್ಡ್ರನ್ಸ್ಗಾಗಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ, ಕಾಸ್ಟ್ಲಿನೂ ಆಗಲ್ಲ. 50 ರುಪೀಸ್ ಅಂದರೆ ಎಲ್ಲ ಇದು ಮಾಡ್ಬೋದು,
ನಿಮ್ಮ ಕಾರು ಬೈಕ್ ತಂದ್ರೂ ನಿಮ್ಗೆ ಹೊರಗಡೆ ಪಾರ್ಕ್ ಮಾಡ್ಬೇಕಂತ ಏನೂ ಅನ್ಸ್ಕೊತಿಲ್ಲ, ಒಳಗಡೆನೇ ಪಾರ್ಕಿಂಗ್ ಇದೆ, ಸೇಫ್ಟಿ ಇದೆ, ಎಲ್ಲ ಬಂದು ವೆಹಿಕಲೆಲ್ಲ ಒಳಗಡೆ ನೀವು ಪಾರ್ಕ್ ಮಾಡಿ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಎಲ್ಲರಿಗೂ ತುಂಬ ಅನುಕೂಲ ಆಗುತ್ತೆ, ಲೋಕಲ್ದವ್ರಿಗೂ ತುಂಬ ಅನುಕೂಲ ಆಗುತ್ತೆ, ಆಮೇಲೆ ಹೊರಗಡೆ ಟೂರಿಸ್ಟ್ ಏನು ಬಂದಿರ್ತಾರಲ್ಲ ಅವ್ರಿಗೂ ತುಂಬ ಅನುಕೂಲ ಆಗುತ್ತೆ. ಈ ಒಂದು ಫ್ರೀಡಮ್ ಪಾರ್ಕ್ ಇದು ಬಂದು 100 ರುಪೀಸ್ಗೆ 12 ಬಾಲ್ ಅಂತ ಹೇಳ್ತಾ ಇದ್ರು ಪ್ರಾಕ್ಟೀಸಿಗೆ. ಪರವಾಗಿಲ್ಲ, ತುಂಬ ಚೆನ್ನಾಗಿದೆ ನೋಡಿ. ಈ ಕಡೆ ಎಲ್ಲ ಬಲೂನ್ ಶೂಟಿಂಗ್ ಎಲ್ಲ ಮಾಡ್ತಾಯಿದ್ದಾರೆ, ಅದೊಂದು ಗೇಮ್ ಇದೆ, ತುಂಬ ಎಂಜಾಯ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ನೋಡ್ತಾ ಇರೋದಲ್ಲ ನೀವು SKMEPL ಫ್ರೀಡಮ್ ಪಾರ್ಕ್, ಹೊಸಪೇಟೆ ವಿಜಯನಗರ, ಮತ್ತು ವೆರಿ ನಿಯರ್ ಟು ಬಸ್ ಸ್ಟ್ಯಾಂಡ್ ಆ್ಯಂಡ್ ರೈಲ್ವೆ ಸ್ಟೇಷನ್. ಪ್ಲೀಸ್ ಯು ಕ್ಯಾನ್ ಗೋ ವಿತ್ ಯುವರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್, ಗೋ ಆ್ಯಂಡ್ ಎಂಜಾಯ್, ವೆರಿ ಗುಡ್ ಪ್ಲೇಸ್. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್, ಲೈಕ್ ಶೇರ್ ಕಮೆಂಟ್ ಪ್ಲೀಸ್.